ಹಳೆಯ ಕಟ್ಟಡ ಮುಂದೊಂದು ಧ್ವಜಸ್ತಂಭ ಹಳೆಯ ಶೀಲ್ಡ್ಗಳು ಕಚೇರಿ ಪೀಠೋಪಕರಣಗಳು ಹೀಗೆ ಒಳಹೊಕ್ಕು ನೋಡಿದರೆ ಶತಮಾನಕ್ಕೂ ಹಿಂದಿನ ಅಪರೂಪದ ವಸ್ತುಗಳ ಸಂಗ್ರಹ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರೋ ಇದು ಕಲಬುರಗಿಯ ಮೊದಲ ಶಾಲೆ ಎಸ್ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಶತಮಾನ ಕಂಡ ಈ ಹಳೆಯ ಸರ್ಕಾರಿ ಶಾಲೆಯ ಕಟ್ಟಡ ಇಂದಿಗೂ ಹಾಗೆಯೇ ಇದೆ ಇದನ್ನೇ ಕಲಬುರಗಿ ನಗರದ ಪ್ರಪ್ರಥಮ ಶಾಲೆ ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ ಸ್ಥಳೀಯವಾಗಿ ಎಂಪಿಎಚ್ಎಸ್ ಎಸ್ ಸ್ಕೂಲ್ ಎಂದೇ ಕರೆಯಲ್ಪಡುವ ಈ ಶಾಲೆ ಆರನೇ ನಿಜಾಮ ನವಾಬ ಮೀರಾ ಮಹಬೂಬ್ ಆಲಿ ಖಾನ್ ಬಹದ್ದೂರ್ ರವರ ಕೊಡುಗೆ ಎನ್ನಲಾಗಿದೆ ಮೊದಲಿಗೆ ಸುಭಾ ಕೇಂದ್ರಗಳಲ್ಲಿ ಹೈಸ್ಕೂಲ್ ಶಿಕ್ಷಣ ನೀಡುವ ಶಾಲೆಗಳು ಪ್ರಾರಂಭವಾದವು ಹೀಗೆ ಅಂದು ನಿಜಾಂ ರಾಜ್ಯದ ಸುಭ ಕೇಂದ್ರವಾದ ಕಲಬುರಗಿ ನಗರದಲ್ಲೂ ಹೈಸ್ಕೂಲ್ ಶಿಕ್ಷಣವನ್ನು ನೀಡುವ ಶಾಲೆಯನ್ನ ಸ್ಥಾಪಿಸಲಾಯಿತು ಅದುವೆ ಈಗಿನ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿನ ಶಾಲೆ ಇದು ಸುಮಾರು ನೂರ ಮೂವತ್ತು ವರ್ಷದ ಹಳೆಯ ಕಾಲೇಜು ಯಾವಾಗ ನಿಜಾಮನ ಆಳ್ವಿಕೆಯಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡಲಾಗಿದೆ ಸೊ ಅಂತ ಒಂದು ಇದು ಕಾಲೇಜು ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಸಿಂಗ್ ಸಾಹೇಬರು ಈ ಒಂದು ಕಾಲೇಜಿನಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಅವರ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿದ್ದಾರೆ ಸೊ ಅಂತ ಒಂದು ಎಂಎ ಪಡ್ತಕ್ಕಂಥ ಇಂಥ ಒಂದು ಕಾಲೇಜಿನಲ್ಲಿ ಈಗ ಸುಮಾರು ಐನೂರು ವಿದ್ಯಾರ್ಥಿಗಳು ಕಾಲೇಜು ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ವಸಾಹತುಶಾಹಿ ಯುಗದ ವಾಸ್ತುಶೈಲಿಯಲ್ಲಿರುವ ಈ ಹೈಸ್ಕೂಲ್ ಕಟ್ಟಡದ ಉದ್ಘಾಟನೆ ಸಾವಿರದ ಎಂಟುನೂರ ಎಂಬತ್ತಾರರ ಜನವರಿಯಲ್ಲಿ ನಡೆದಿದೆ ಅನ್ನು ಉಲ್ಲೇಖವಿದೆ ಸದ್ಯ ಹಳೆಯ ಕಟ್ಟಡದಲ್ಲಿ ಒಂದಿಷ್ಟು ಬದಲಾವಣೆ ಸೇರ್ಪಡೆ ಮಾಡಿದರೂ ಹಳೆಯ ಕಟ್ಟಡದ ಮೂಲ ಶೈಲಿ ಮಾತ್ರ ಬದಲಾಗಿಲ್ಲ ಇಂದಿಗೂ ಈ ಹಳೆಯ ಕಟ್ಟಡದಲ್ಲಿಯೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಹಳೆಯ ಕಟ್ಟಡದಲ್ಲಿ ಹಾಲಿ ಪಿಯು ತರಗತಿಗಳು ನಡೆಯುತ್ತಿವೆ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಹಲವು ಹಿರಿಯರು ಮಹನೀಯರಿಗೂ ಶಿಕ್ಷಣ ನೀಡಿದ ಈ ಸಂಸ್ಥೆಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿಂಗ್ ಕೂಡ ಓದಿದ್ರು ಅನ್ನೋದು ವಿಶೇಷ ಹೀಗೆ ಇತಿಹಾಸ ಹೊಂದಿರುವ ಕಲಬುರಗಿಯ ಮೊಟ್ಟಮೊದಲ ಶಾಲೆ ಇಂದಿಗೂ ತನ್ನ ಹಳೆಯ ವಾಸ್ತುಶಿಲ್ಪವನ್ನು ಉಳಿಸಿಕೊಂಡಿದೆ ಅದ್ಯಾವುದೋ ಪ್ರವಾಸಿ ಸ್ಥಳದಂತೆಯೂ ಭಾಸವಾಗುವ ಈ ಶಾಲೆ ದೇಶದ ಶೈಕ್ಷಣಿಕ ಬದಲಾವಣೆಯ ಪ್ರತೀಕವಾಗಿಯೂ ಕಂಗೊಳಿಸುತ್ತಿದೆ